ದುಡ್ಡು ಹೊರದಿದೀವಿ ಅಂತ ಅವರು ಓಪನ್ ಆಗಿ ನಿಜ ಒಪ್ಪಿಕೊಂಡಿದ್ರೆ ವಾಪಸ್ ಹೆಂಗ್ ತಗೋಬೇಕು ಮೂರು ಒಂದ ಕಾಲದಲ್ಲಿ ಕರ್ನಾಟಕ ಲೋಕಾಯುಕ್ತ ಈ ದೇಶಕ್ಕೆ ಒಂದು ಮಾದರಿ ಆಗಿತ್ತು ನಿಮಗೆ ಇನ್ನು ಜ್ಞಾಪಕ ಇರಬಹುದು ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳು ಮುಖ್ಯಮಂತ್ರಿನ ಖುದ್ದಾಗಿ ಜೈಲ್ ಕಳಿಸಿದ ಲೋಕಾಯುಕ್ತ ಇನ ಹಲ್ಲು ಕೈ ಕಾಲು ಎಲ್ಲ ಕತ್ತರಿಸಿಬಿಟ್ಟಿದ್ದಾರೆ ಇದೇ ಬಿಜೆಪಿ ಅವರ ಮ್ಯಾನಿಫೆಸ್ಟೋನಲ್ಲಿ ನಾ ಬರಕ್ 20 ಗಂಟೆ ಒಳಗಡೆ ಅವರು ಬೇಕಿರ ಪವರ್ಸ್ ಅಥಟಿ ಎಲ್ಲ ವಾಪಸ್ ಪಡಿಸ್ತೀವಿ ಅಂತ ಹೇಳಿರೋರು ಸಾಕಷ್ಟು ವರ್ಷ ಆಗಿದೆ ಅವರು ಲೋಕಾಯುಕ್ತನ ಮುಗಿಸಿದ್ರೆ ಇವರು ಈಗ ಎಸ್ವಿನ ಮುಗಿಸಿದ್ದಾರೆ ನಾವು ಗಮನ ಕೊಡಬೇಕಿರೋದು ಯಾವ ಮಟ್ಟಕ್ಕೆ ಇವತ್ತಿನ ಬಿಜೆಪಿ ಸರ್ಕಾರ ಬಿದ್ದಿದೆ ಅಂದ್ರೆ ಇಷ್ಟು ದಿವಸ ಪ್ರತಿಪಕ್ಷ ಆರೋಪ ಮಾಡಿದ್ದು ಈಗ ಖುದ್ದಾಗಿ ಹೈಕೋರ್ಟ್ ನ್ಯಾಯಾಧೀಶರು ಒಂದು ಆರೋಪ ಮಾಡಿದ್ರೆ ಅವ್ರಿಗೆ ಧಮಕಿ ಹಾಕ ಅಹಂಕಾರ ಇದೆ ಈ ಬಿಜೆಪಿ ಸರ್ಕಾರಕ್ಕೆ ನಾನು ಹೇಳ್ತಾರ ಮೂರು ಪಕ್ಷದಲ್ಲಿ ಏನ್ ವ್ಯತ್ಯಾಸ ಇಲ್ಲ ಹೆಸರು ಪಕ್ಷಗಳು ಮೂರಿವೆ ರಾಜಕೀಯ ಒಂದೇ ಇವತ್ತಿನ ಕಾಂಗ್ರೆಸ್ ಬಗ್ಗೆ ಹೇಳಿ ಇವತ್ತಿನ ಕಾಂಗ್ರೆಸ್ ಬಗ್ಗೆ ಇವತ್ತಿನ ಹೇಳಿಕೆ ಬಗ್ಗೆ ಹೇಳಿ ನಿಮ್ಮಂತವರಿಗೆ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರಿಗೂ ಕೂಡ ಈ ಮಾಹಿತಿ ಗೊತ್ತಾಗಬೇಕಿದೆ ದೇಶದ ಇತಿಹಾಸ ಗೊತ್ತಾಗಬೇಕಿದೆ ಈ ತ್ಯಾಗ ಬಲಿದಾನ ಏನು ಗೊತ್ತಾಗಬೇಕಿದೆ ತಮಗೂ ಕೂಡ ಗೊತ್ತಾಗಬೇಕಿದೆ ನಿಮಗೆ ಡಿಸ್ಕವರಿ ಆಫ್ ಇಂಡಿಯಾ ಒಂದು ಪುಸ್ತಕ ಕೊಡ್ತೀನಿ ನಿಮಗೆ ಒಂದು ಕಾನ್ಸ್ಟಿಟ್ಯೂಷನ್ ಪುಸ್ತಕ ಕೊಡ್ತೀನಿ ಅದನ್ನ ಅವರ ನಡವಳಿ ಏನಿತ್ತು ಅದನ್ನು ನಿಮಗೆ ಕೊಡ್ತೀನಿ ಯಾಕಂದ್ರೆ ನೀವು ಕೂಡ ತಿಳ್ಕೋಬೇಕಾಗಿದೆ